ಇಂಪ್ರೂವ್ ಆಗ್ಬಿಟ್ಟಿದೆ ಸರ್. ಏನಾಗುತ್ತೆ ಡೆಲ್ಲಿಗೆ ಬೇರೆ ಗುಲಾಬ್ ಬಂದಿದೆ ನಿಮಗೆ ಅಂತ ಹೇಳ್ತೀರಾ? ಚಲ್ಪಟ್ನ ವಿಧಾನಸಭೆಯ ಏನು ಉಪಚುನಾವಣೆ ಇದೆ ಅದರಲ್ಲಿ ನಾನೊಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿದ್ದೇವೆ. ಒಬ್ರಿಗೊಬ್ಬರು ಮೈತ್ರಿ ಮಾಡ್ತಾನೆ, BJP JDS ಮೈತ್ರಿ ಮಾಡ್ಕೊಂಡ್ಮೇಲೆ NDA ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧೆ. ಪ್ರತಿ ಚುನಾವಣೆಯೂ ಒಂದು 15,000 ಡಿಫ್ರೆನ್ಸು ಎಲ್ಲ ಚುನಾವಣೆಯೂ ಇದೆ. ಹಾಗಾಗಿ ಅವ್ರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡಬೇಕು ಅನ್ನೋದು ನನ್ನ ವಾದ ಮತ್ತು ನನ್ನ ಕ್ಲೈಮ್ ಕೂಡ. ನೋಡೋಣ ಅವರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಅವ್ರು ಚುನಾವಣೆ ಹತ್ರ ಬರ್ತಾಯಿದೆ, ಏನೇನೋ ನೋಟಿಫಿಕೇಷನ್ ಯಾವುದೇ ಸಂದರ್ಭದಲ್ಲಿ ಆಗ್ಬೋದು. ಮಹಾರಾಷ್ಟ್ರಕ್ಕೆ ಚುನಾವಣೆಗೆ ಉಪ ಚುನಾವಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನವರು ತುಂಬ ಮುಖ್ಯವಾಗಿದೆ. ಮಾನ್ಯ DK ಶಿವಕುಮಾರ್ ಅವರು ಆಗಸ್ಟ್ 15 ಚನ್ನಪಟ್ಟಣಕ್ಕೆ ಬಂದು ರಾಷ್ಟ್ರಧ್ವಜ ಅನಾವರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಹಾಗೇ ಅವರು ಮೆಸೇಜ್ ಕೂಡ ಕಳಿಸಿದ್ದಾರೆ ಎಲ್ಲ ಕಡೆ, ನಾನು ಚನ್ನಪಟ್ಟಣದಲ್ಲಿ ಫ್ಲಾಗ್ ಹಾಸ್ಟ್ ಮಾಡ್ತೀನಿ. ಇದೆಲ್ಲ ನೋಡಿದಾಗ ನಾವು ಸುಮ್ಮನೆ ಆಗಿರೋದು. ಈಗ ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇಲ್ಲ, ಅವರು ಸುಮ್ಮನೆ ಇದ್ದಾರೆ. ನಾವು ನಿರ್ದಿಷ್ಟವಾಗಿದ್ದರೆ ಅನಾಯಾಸವಾಗಿ ಈ ಕ್ಷೇತ್ರ ಕಾಂಗ್ರೆಸ್ಗೆ ತಪ್ಪಬಾರ್ದು ಅಂತೇಳಿ ನನ್ನ ಹೋರಾಟ. ಕುಮಾರಸ್ವಾಮಿ ಅವರು ಮಾತು ಸ್ವಲ್ಪ ಮುಂಗೋಪ ಇರ್ಬೋದು, ಮಾತಾಡ್ಬೋದು, ಬಹುಶಃ ಅವ್ರು ಹೋಗ್ತಾರೆ ಅಂತ ಒಂದು ಆಶಾ ಬಂದು ನನಗಿದೆ. ಯಾಕಂದರೆ ನೋಡಿ ಅವ್ರನ್ನ ಇವತ್ತು ಭಾಳ ವಿಶ್ವಾಸ ಇಟ್ಟು ನಮ್ಮ ಪಕ್ಷದ ವರಿಷ್ಠರು ಕೇಂದ್ರದ ಸಚಿವರನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ವಿಧಾನಸಭೆ ಸೋತ ಮೇಲೆ ನಾವು ಮೈತ್ರಿಗೆ ನಾನೇನಾದರೂ ಸಹಕರಿಸ್ತೇ ಹೋಗಿದ್ದೆ. ಮೈತ್ರಿಗೆ ಮೊದಲನೇದಾಗಿ ಪ್ರಾರಂಭ ಮಾಡಿದೆ ನಾನು. ಇಲ್ಲ ನಾವಿಬ್ಬರು ಮೈತ್ರಿ ಆಗಬೇಕು, ನಾವಿಬ್ಬರು ಜೊತೆ ಆಗಬೇಕು ಅಂತೇಳಿ. ನಾ ಕುಮಾರಸ್ವಾಮಿ ಅವರು ಯಾವ ಥರ ತೊಗೊಂಡಿದ್ದಾರೋ ಗೊತ್ತಿಲ್ಲ. ಆಂತರಿಕವಾಗಿ ಭಾಳ ಕೆಲಸವನ್ನು ನಾನು ಮೈತ್ರಿ ಆಗಲಿಕ್ಕೆ ಮಾಡಿದ್ದೆ. ಪಕ್ಷದಲ್ಲಿ ಹಿರಿಯರೆಲ್ಲ ಮಾತಾಡ್ತಾ ಇಲ್ಲ ಮೈತ್ರಿ ಆಗಬೇಕು ಅಂತೇಳಿ ಮೊದಲನೇ ಅಧ್ಯಾಯ ಪ್ರಾರಂಭ ಮಾಡ್ದೋನೆ ನಾನು. ಅದು ಆಮೇಲೆ ಫಲ ಕೊಡ್ತು. ಮೈತ್ರಿ ಆದಮೇಲೆ ಅವ್ರಿಗೂ ಕೂಡ ಅನುಕೂಲ ಆಗಿದೆ, ರಾಜ್ಯದ ಜನತೆಯೂ ಕೂಡ ಮೈತ್ರಿ ಮುಂದುವರಿಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಉದಾಹರಣೆಗೆ ಹಾಸನದಲ್ಲಿ ಈಗ ಒಬ್ಬರು ನಮ್ಮ ನಾಯಕರ ನಡವಳಿ ನೋಡಿದ್ದೀರಿ. ಹಾಸನದಲ್ಲಿ ಅವರು ಸಹಕರಿಸ್ತೇ ಹೋಗಲಿಕ್ಕೆ ನಮ್ಮ ಪಕ್ಷದ ಮುಖಂಡರುಗಳು ಹಾಸನದಲ್ಲೇ ಇವತ್ತು JDS ಪರಿಸ್ಥಿತಿ ನೀವು ನೋಡ್ತಾ ಇದ್ದೀನಿ. ನಾನು ಸಹಕರಿಸ್ತೇ ಹೋಗಿದ್ರೆ ಏನಾಗ್ತಾ ಇತ್ತು ರಾಮನಗರದಲ್ಲಿ? ನಾನೇ ಅವ್ರನ್ನ ಪ್ರಥಮ ವಿರೋಧ ಮಾಡಿದ್ದೇನೆ. ಅದೆಲ್ಲ ಬಿಟ್ಟು ರಾಜಕೀಯದಲ್ಲಿ ಪರಸ್ಪರ ದೋಷಾರೋಪಣೆ ಇರ್ತದೆ, ಅದಕ್ಕಿಂತ ಮಿಗಿಲಾದದ್ದು ಜನಗಳ ಹಿತ. ನಾವಿಬ್ಬರೂ ಒಂದಾಗಬೇಕು, ನಾನು ಈ ಒಂದು ರಾಜ್ಯದಲ್ಲಿ NDA ಸರ್ಕಾರ ಮಾಡಬೇಕು, ಇದೆಲ್ಲ ಹತ್ತು ಹಲವಾರು ಒಳ್ಳೆಯ ಆಲೋಚನೆಗಳು ಇಟ್ಕೊಂಡು ನಾನು ಮಾಡಿದೆ. ಕುಮಾರಸ್ವಾಮಿ ಹೋಗ್ತಾ ಇಲ್ಲ ಅಂತಂದರೆ ನೋಡೋಣ, ಹೋಗ್ತಾ ಇದ್ರೆ ಏನು ಮಾಡೋದು ಸರ್? ಬೆಳವಣಿಗೆ ಈ ಬೆಳವಣಿಗೆ ಆಗೋದು ಮುಂಚಿತವಾಗಿ ಇನ್ನೊಂದು ಕಡೆ ಎಲ್ಲದಕ್ಕೂ ಕೂಡ ಕುಮಾರಸ್ವಾಮಿ ಯೋಗೇಶ್ವರ್ ಇಂಪಾರ್ಟೆಂಟು, ಯೋಗೇಶ್ವರ್ ಮಾತು ಕೇಳಬೇಕು, ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಅಂತ ಇದ್ರು. ಆದರೆ ಇತ್ತೀಚೆಗೆ ನೋಡ್ತಾ ಇದ್ರೆ ಆ ಥರದ್ದು ಕುಮಾರಸ್ವಾಮಿ ಬಾಯಲ್ಲಿ ಬರ್ತಾ ಇಲ್ಲ. ಅವರು ವರಿಷ್ಠರು ಮಾತಾಡ್ಬೇಕಾದ್ರೆ ನಾನೇನು ಹೇಳಕ್ಕೆ ಬರಲ್ಲ. ಬಟ್ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ಈ ಕ್ಷೇತ್ರವನ್ನು ನಮ್ಮ ತಾಲೂಕಿನ ಜನ ನನ್ನ ವಿಶ್ವಾಸ ಇಟ್ಟಿದ್ದಾರೆ, ನನ್ನನ್ನು ಹೆಸರು ಗೆಲ್ಲಿಸ್ಕೋತಾರೆ ಯಾವುದೇ ಸಿಂಬಲಲ್ಲಿ ಗೆಲ್ಲಿಸ್ಕೋತಾರೆ. ಅದು ನನಗೆ ಡೌಟೇ ಇಲ್ಲ. ಮೊದಲಿಂದ ಹೇಳ್ತೇನೆ, ಹೀಗೆ ನನ್ನ ಮಾತೃಪಕ್ಷಗಳು ಡ್ಯಾಮೇಜ್ ಮಾಡಿದಾಗ ನನಗೆ ಅವಕಾಶ ಕೊಡದೇ ಹೋದಾಗ ನನ್ನ ಜನ ತಾಲೂಕಿನಲ್ಲಿ ಕೇಳ್ತಿದ್ದಾರೆ. ಹಾಗಾಗಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತೇಳಿ ನಮ್ಮ ಸಮಾನ ಮನಸ್ಕಾರ ವೇದಿಕೆ ಅಂತೇಳಿ ನಮ್ಮ ತಾಲೂಕಿನ ರಾಜಕೀಯೇತರೆಲ್ಲ ಸೇರಿಕೊಂಡು ಒಂದು ವೇದಿಕೆ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಇವತ್ತು ಹೇಳ್ತಾ ಇದ್ದಾರೆ ನಾನು ಸ್ಪರ್ಧೆ ಮಾಡಬೇಕು ಅಂತ. ನಾನು ನನ್ನ ಮಾತೃಪಕ್ಷ ದೆಹಲಿಗೆ ಹೋಗ್ತೀನಿ, ನಮ್ಮ ಪಕ್ಷದ ವರಿಷ್ಠರನ್ನ ಎಲ್ಲರನ್ನು ಭೇಟಿ ಆಗ್ತೀನಿ. ಒಂದೇ ಭೇಟಿಲಿ ಆಗಲ್ಲ, ಆಗಸ್ಟ್ 15 ಬಂದಿರೋದ್ರಿಂದ 16 ಆದಮೇಲೆ ಪುನಃ ಹೋಗ್ತೀವಿ. ನಮ್ಮ ರಾಜ್ಯ ನಾಯಕರು ಕೂಡ ಭರವಸೆ ಕೊಟ್ಟಿದ್ದಾರೆ, ರಾಷ್ಟ್ರೀಯ ನಾಯಕರು ಕೂಡ ನಾನು ಮಾತಾಡಿದ್ದೀನಿ, ಎಲ್ಲರೂ ಬಾ ಅಂತ ಹೇಳಿದ್ದಾರೆ. ನೋಡೋಣ ಅಲ್ಲಿ ಕುಮಾರಸ್ವಾಮಿ ಅವ್ರ ಮನಸ್ಸು ಬದಲಾಯಿಸ್ಬೋದು, ಅವ್ರು ಒಪ್ಕೊಂಡ್ರೆ ಸಂತೋಷ, ಒಪ್ಕೊಂಡ್ರೆ ನೋಡೋಣ ಮುಂದಿನ ದಾರಿ. ಕಾಂಗ್ರೆಸ್ಸಿಂದ ಆಫರ್ ಇದೆಯಾ ಸರ್? ಇದೆಯಾ ಸರ್? ಕಾಂಗ್ರೆಸ್ ಬಗ್ಗೆ ಆಲೋಚನೆ ಮಾಡಲಿಲ್ಲ ಯಾರು ನನ್ನನ್ನು. ಪದೇ ಪದೇ DK ಶಿವಕುಮಾರ್ ಹೇಳ್ತಾರಲ್ಲ ಸರ್, ಆಗಿದ್ದಾರೆ ಯೋಗೇಶ್ವರು. ಶಿವಕುಮಾರ್ ಹೇಳ್ತಾರೆ ಅವ್ರು ರಾಜಕೀಯ ತಂತ್ರಗಾರಿಕೆ ಮಾತಾಡ್ತಾರೆ. DK ಶಿವಕುಮಾರ್ ಅವರು ಯಾವ ಟ್ರೈನಲ್ಲಿ ಏನೇನು ಮಾತಾಡಬೇಕು ಅಂತ ಚೆನ್ನಾಗಿ ಅರ್ಥವ್ರೆ. ಅವರಿಗೂ ಕುಮಾರಸ್ವಾಮಿ ಅವ್ರಿಗೂ ಏನೋ ಭಿನ್ನಾಭಿಪ್ರಾಯ ಇದೆ, ಅದನ್ನು ಅವರು ಅದನ್ನು ಇನ್ನಷ್ಟು ಬಿರುಕು ಮೂಡಿಸುವ ಪ್ರಯತ್ನವನ್ನು ಮಾಡ್ತಾರೆ ಅಷ್ಟೇ. ಸಂಪರ್ಕ ಮಾಡಿದ್ದಾರೆ ಸರ್ ಯಾರಾದರೂ? ಯಾರು
ಕರೆಯಲಿಲ್ಲ, ನಾನಿಲ್ಲ, ನಾನು ಟಿಕೆಟ್ ಸಿಗದೆ ಹೋದೆ. ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ ಎನ್ ಡಿ ಎ ಭಾಗವಾಗಿರ್ಬೇಕು ಅಂತಾನೆ ಅನ್ಕೋತೀನಿ. ನೋಡೋಣ ಮುಂದೆ ಏನೇನು ಯಾವ್ಯಾವ ಥರ ತಿಳಿದು ತಗೊಳ್ತಾರೆ ರಾಜಕಾರಣ ಹೇಳಿದ್ರಲ್ಲ. ನಮಸ್ಕಾರ, ಧನ್ಯವಾದ. ಓಕೆ.